ಮೇಲ್ಸೇತುವೆ ನಿರ್ಮಾಣಕ್ಕೆ ಶಿಸ್ತಿಲ್ಲ, ಸರ್ವಿಸ್ ರಸ್ತೆಯಲ್ಲಿ ಸುರಕ್ಷತೆ ಇಲ್ಲ. ನಗರದಲ್ಲಿ ಮೇಲ್ಸೇತುವೆ ನಿರ್ಮಿಸುತ್ತಿರುವ ಐಆರ್ಬಿ ಕಂಪನಿಯ ಬೇಕಾಬಿಟ್ಟಿಯ ಕಾಮಗಾರಿಗೆ ಸವಾರರು ಅಪಾಯದಲ್ಲೇ ಸಂಚರಿಸುವಂತಾಗಿದೆ ಎಂಬ ದೂರುಗಳು ಕೇಳಿ ಬಂದಿದೆ. ಲಂಡನ್ ಸೇತುವೆಯಿಂದ ಆರ್ಟಿಒ ಕಚೇರಿವರೆಗೆ ಸುಮಾರು 750 ಮೀಟರ್ನಷ್ಟು ಉದ್ದದ ಫ್ಲೈಓವರ್ ಕಾಮಗಾರಿ ನಡೆಯುತ್ತಿದೆ. ಕಳೆದ 1.5 ವರ್ಷದಿಂದ ಈ ಕೆಲಸ ಪ್ರಗತಿಯಲ್ಲಿದೆ. ಚತುಷ್ಪಥ ಹೆದ್ದಾರಿಗಾಗಿ ಮೇಲ್ಸೇತುವೆ ನಿರ್ಮಿಸಲಾಗುತ್ತಿದ್ದು ಈಗ ನಗರದಲ್ಲಿ ತಾತ್ಕಾಲಿಕವಾಗಿ ರಾಷ್ಟ್ರೀಯ ಹೆದ್ದಾರಿಯೇ ಇಲ್ಲದಂತಾಗಿದೆ. ಹೆದ್ದಾರಿ ಮಾರ್ಗದಲ್ಲಿ ಐಆರ್ಬಿ ಮೇಲ್ಸೇತುವೆ ಕಾಂಕ್ರೀಟ್ ಕಂಬಗಳನ್ನು ನಿರ್ಮಿಸುತ್ತಿದೆ. ಎರಡು ಕಡೆಗಳಲ್ಲಿ ಸರ್ವಿಸ್ ರಸ್ತೆ ನಿರ್ಮಾಣವಾಗಿದೆ. ಸದ್ಯ ಈ ರಸ್ತೆಯಲ್ಲಿ ದಿನವೂ 100 ವಾಹನಗಳು ಓಡಾಟ ನಡೆಸಲಾರಂಭಿಸಿವೆ. ಇವುಗಳಲ್ಲಿ ಭಾರಿ ವಾಹನಗಳು ಓಡಾಟ ನಡೆಸಬೇಕಿದೆ. ಆದರೆ ಹೆದ್ದಾರಿ ಜಾಗದಲ್ಲಿ ಫ್ಲೈಓವರ್ ನಿರ್ಮಿಸುತ್ತಿರುವ ಕಂಪನಿ ಕೆಲಸದ ವಿಚಾರದಲ್ಲಿ ಸುರಕ್ಷತೆ ಕಾಯ್ದುಕೊಂಡಿಲ್ಲ ಎಂಬುದು ಸಾರ್ವಜನಿಕರ ದೂರು. ಕಾಂಕ್ರೀಟ್ ಕಂಬಗಳ ಅಡಿಪಾಯ ತೆಗೆಯಲು ಬಳಸುತ್ತಿರುವ ಭಾರಿ ಗಾತ್ರದ ಯಂತ್ರಗಳಿಂದ ಕರ್ಕಶ ಶಬ್ದಗಳು ಉಂಟಾಗುತ್ತಿವೆ. ಕಬ್ಬಿಣದ ಬೃಹತ್ ಗಾತ್ರದ ವಸ್ತುಗಳನ್ನು ಸರ್ವಿಸ್ ರಸ್ತೆಯ ಮೇಲೂ ದಾಸ್ತಾನು ಮಾಡಿಡಲಾಗುತ್ತದೆ. ಕೆಲವೊಮ್ಮೆ ಕಂಬಗಳ ನಿರ್ಮಾಣಕ್ಕೆ ರಚಿಸಿದ ಕಬ್ಬಿಣದ ರಾಡ್ಗಳನ್ನು ರಸ್ತೆಯ ಮೂಲಕವೇ ಕೊಂಡೊಯ್ಯಲಾಗುತ್ತಿದೆ. ಈ ವೇಳೆ ವಾಹನ ಸವಾರರಿಗೆ ಎಚ್ಚರಿಕೆ ನೀಡುವ ವ್ಯವಸ್ಥೆ ಕೈಗೊಂಡಿಲ್ಲ. ಕಂಪನಿಯ ಸಿಬ್ಬಂದಿಗಳು ಉಸ್ತುವಾರಿ ನೋಡಿಕೊಳ್ಳಲು ಮುಂದಾಗುತ್ತಿಲ್ಲ. ಇದರಿಂದ ಸರ್ವಿಸ್ ರಸ್ತೆಯಲ್ಲಿ ಅಪಘಾತಗಳುಂಟಾಗುವ ಭಯ ಎದುರಾಗಿದೆ ಎಂಬುದು ಸವಾರರು ಸಾರ್ವಜನಿಕರ ದೂರು.